ನಮಸ್ಕಾರ. 40 ರ ಆಸುಪಾಸು ಅಂದ್ರೆ ಟಕ್ 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 ಅಂತ ಅನಾರೋಗ್ಯ ಬಾಗಿಲು ತಟ್ಟೋ ಸಮಯ ಅಂತ ಒಂದು ಮಾತಿತ್ತು. ಆದ್ರೆ ಈಗ ಆ ವಯಸ್ಸಿನ ಆ ಗಡಿ ಖಂಡಿತ ಇಲ್ಲ. ಯಾವುದೇ ಬಗೆಯ ಅನಾರೋಗ್ಯ ಯಾವುದೇ ಹಂತದಲ್ಲಿ ಯಾವುದೇ ವಯಸ್ಸಿನಲ್ಲಿ ಯಾರನ್ನು ಬೇಕಾದರೂ ಕಾಣಬಹುದಾಗಿದೆ. ಕಾರಣ ಇವತ್ತು ಅಂಥ ಬಹಳಷ್ಟು ಕೃತಕಮಯ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಜಗತ್ತಿನಲ್ಲಿ ನಾವಿದ್ದೇವೆ. ಹಾಗಾಗಿ ಆರೋಗ್ಯದ ಬಗ್ಗೆ ಎಷ್ಟೇ ಗಮನ ಹರಿಸಿದ್ರೂ ಅದು ಅತ್ಯಲ್ಪವೇ. ಗಮನ ಹರಿಸುವ ಸಲುವಾಗಿ, ನಿಮ್ಮ ಗಮನ ಸೆಳೆಯುವ ಸಲುವಾಗಿ ನಿಮಗಾಗಿ ಹೆಲ್ತ್ ಪ್ಲಸ್. ಈಗ ಇವತ್ತಿನ ಸಂಚಿಕೆಗೆ ಸುಸ್ವಾಗತ. ಕವಿ ವರ್ಣನೆ ಸದಾ ಸೊಗಸು. ಹಲ್ಲುಗಳ ಕುರಿತಾಗಿ, ದಂತ ಪಂಕ್ತಿಯ ಕುರಿತಾಗಿ ದಾಳಿಂಬೆಗೆ ಹೋಲಿಕೆ, ಅಷ್ಟು ಸೊಗಸಾದ ಹಲ್ಲು ಅನ್ನುವಂಥ ಮಾತು. ಆದರೆ ಎಲ್ಲರಿಗೂ ಅಂಥದ್ದು ಅಂಥ ಸೊಗಸಾದ ದಂತ ಪಂಕ್ತಿ ಇರಬೇಕಲ್ಲ? ವಕ್ರದಂತ ಆದರೆ ಅದನ್ನು ಸರಿಪಡಿಸುವಂಥ ತಂತ್ರಜ್ಞಾನ ಅಥವಾ ಅದನ್ನು ಸರಿಪಡಿಸುವಂಥ ವಿಧಾನ ಇವತ್ತಿನ ವೈದ್ಯ ಲೋಕ ಕಂಡುಕೊಂಡಿದೆ. ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆ ಇದರ ಕುರಿತಾಗಿ ಗಮನ ಹರಿಸಲಿದೆ. ವಕ್ರದಂತ ಚಿಕಿತ್ಸೆ ಹೇಗೆ, ಯಾರಿಂದ? ಅದಕ್ಕಾಗಿಯೇ ಇರುವಂಥವರು ಆರ್ಥೋಡಾಂಟಿಸ್ಟ್. ಈ ಕುರಿತು ಇವತ್ತು ಹೆಲ್ತ್ ಪ್ಲಸ್ ವೇದಿಕೆಯಲ್ಲಿ ಮಾಹಿತಿ ನೀಡುವ ಸಲುವಾಗಿ ನಮ್ಮೊಟ್ಟಿಗೆ ಆರ್ಥೋಡಾಂಟಿಸ್ಟ್ ಅರ್ಥಾತ್ ವಕ್ರದಂತ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಅಕ್ಷಯ್ ಅವರು. ಬನ್ನಿ ಡಾಕ್ಟರ್. ನಮಸ್ಕಾರ, ಸುಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಡಾಕ್ಟರ್, ಹಿಂದೆ ಎಲ್ಲ ಹಲ್ಲಿಗೆ ಏನಾದರೂ ಸಮಸ್ಯೆ ಇದ್ದರೆ ಒಬ್ಬ ದಂತ ವೈದ್ಯರನ್ನು ನೋಡೋದು ಅಷ್ಟೇ ನಮಗೆ ಗೊತ್ತಿದ್ದು. ಈಗೆಲ್ಲ ಒಂದು ಸ್ವಲ್ಪ ನಮಗೆ ಗೊಂದಲಗಳು ಹೆಚ್ಚಾಗಿವೆ. ಡೆಂಟಿಸ್ಟ್, ಆರ್ಥೋಡೆಂಟಿಸ್ಟ್ ಅಂದರೆ ಹಲ್ಲಿನ ಯಾವ ಬಗೆಯ ಸಮಸ್ಯೆಗೆ ಯಾರನ್ನು ನೋಡಬೇಕು? ಡೆಂಟಿಸ್ಟ್ನ ನೋಡಬೇಕೋ ಆರ್ಥೋಡಾಂಟಿಸ್ಟ್ನ ನೋಡಬೇಕಾ? ಇಬ್ಬರ ನಡುವಣ ವ್ಯತ್ಯಾಸ ಏನು? ಸೊ ಯೂಶ್ವಲಿ ಇದು ಆರ್ಥೋಡಾಂಟಿಸ್ಟ್ ಅಂದರೆ ಇಟ್ಸ್ ಅ ಸ್ಪೆಷಾಲಿಟಿ ಪ್ರಾಕ್ಟಿಸ್. ಮೊದಲು ಖಾಲಿ ಬೇಸಿಕ್ ಲೆವೆಲ್ ಡೆಂಟಿಸ್ಟ್ರಿ ಇತ್ತು, ಇವಾಗ ತುಂಬ ಸ್ಪೆಷಾಲಿಟಿ ಪ್ರಾಕ್ಟಿಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಆರ್ಥೋಡಾಂಟಿಸ್ಟ್ ಯೂಶ್ವಲಿ ಇಸ್ ನೋನ್ ಆಸ್ ಕಾಮನ್ ಮ್ಯಾನ್ ಅಲ್ಲಿ ಕ್ಲಿಪ್ ಹಾಕುವ ಡಾಕ್ಟರ್, ವೈರ್ ಹಾಕುವ ಡಾಕ್ಟರ್ ಅಂತ ಕರೀತಾರೆ ನಮ್ಮನ್ನ. ಸೊ ವಕ್ರದಂತವನ್ನು ಸರಿ ಮಾಡಲಿಕ್ಕೆ ಈ ಸೈನ್ಸ್ ಇರೋದು. ಅಂದರೆ ಅಲ್ಲಿಗೆ ಮೂಲತಃ ಇರೋ ವ್ಯತ್ಯಾಸ ಹೀಗೆ, ಅಂದರೆ ನಮ್ಮ ಹಲ್ಲಿನ ಕುರಿತಾಗಿ ಏನೋ ಸಮಸ್ಯೆ ಇದ್ದರೆ, ಹೂಳಕಲ್ಲಿರ್ಬೋದು ಅಥವಾ ಬ್ಲೀಡಿಂಗ್ ಗಮ್ಸ್ ಇರ್ಬೋದು, ಈ ಥರದ್ದಾದರೆ ಒಬ್ಬ ದಂತ ವೈದ್ಯರನ್ನು ನಾವು ನೋಡ್ತೇವೆ. ಬಟ್ ಹಲ್ಲಿನ ಸೌಂದರ್ಯ ರಕ್ಷಣೆ ಅಥವಾ ವಕ್ರದಂತ ಆಗಿರೋದನ್ನು ಸರಿಪಡಿಸ್ಕೊಳ್ಳೋದಾದರೆ ನಾವು ಒಬ್ಬ ಆರ್ಥೋಡಾಂಟಿಸ್ಟ್ನ, ವಕ್ರದಂತ ಚಿಕಿತ್ಸಾ ತಜ್ಞರನ್ನು ಡಾಕ್ಟರ್ ಅಕ್ಷಯ್ ಅಂಥವ್ರನ್ನ ಭೇಟಿಯಾಗ್ತೀವಿ. ಈಗ ಹೇಗೆ ನೀವು ವಿಭಜನೆ ಅಥವಾ ವಿಂಗಡಣೆ ಮಾಡ್ತೀರಾ ಡಾಕ್ಟರ್? ಈ ವಕ್ರದಂತ ಅನ್ನೋದು ಒಂದು ಮಗುವಿಗೆ ಹಲ್ಲು ಹುಟ್ಟಿದಾರದಿಂದ ಹಲ್ಲು ಬೀಳೋ ತನಕ ಸಮಸ್ಯೆ ಈ ಥರದ್ದು ಆಗ್ಬೋದು. ಯಾಕೆಂದರೆ ಒಂದು ವಯಸ್ಸಿನ ನಂತರ ಹಲ್ಲು ಉಬ್ಬು ಶುರುವಾಗತ್ತೆ ಅನ್ನುವ ಒಂದು ಅನುಭವನೂ ಇದೆ. ನೀವು ಹೇಗೆ ಇದು ವಯಸ್ಸಿನ ಪ್ರಕಾರ ಅದನ್ನು ವಿಭಜನೆ ಮಾಡ್ತೀರಾ? ಯೂಶ್ವಲಿ ರೆಕಮೆಂಡೆಡ್ ಟೈಮ್ ಅಂದರೆ ಮೇಡಮ್, ವಾಟ್ ವಿ ಆಸ್ಕ್ ಇಸ್ ಪೇಷಂಟ್ಸ್ ಹತ್ರ ಅಟ್ ದ ಏಜ್ ಆಫ್ 7. ಈ 7 ಇಯರ್ಸ್ ಅದು 7 ವರ್ಷದಲ್ಲಿ ಈ ಹಾಲಲ್ಲಿ ಬಿದ್ದು ಪರ್ಮನೆಂಟ್ ಅಲ್ಲಿ ಹುಟ್ಟುವಾಗ ದಟ್ ಈಸ್ ಅ ಟೈಮ್ ನಿಮ್ಮ ಫ್ಯಾಮಿಲಿ ಡೆಂಟಿಸ್ಟನ್ನು ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಸ್ಪೆಷಲಿಸ್ಟ್ ಆರ್ಥೋಡಾಂಟಿಸ್ಟ್ ಹತ್ರ ನೋಡಲಿಕ್ಕೆ, ಜಸ್ಟ್ ಅ ಕನ್ಸಲ್ಟೇಷನ್, ಒಂದ್ಸರಿ ನೋಡಿ ಎಲ್ಲ ಸರಿ ಬರ್ತಾ ಇದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ, ಡೌಡ್ ಎಲ್ಲ ಸರಿಯಾಗಿ ಬೆಳೀತಾ ಇದೆಯಾ ಅಂತ ಒಂದ್ಸರಿ ಜಸ್ಟ್ ರೆಗ್ಯುಲರ್ ಚೆಕಪ್ ಬಂದರೆ ಸಾಕು. ಯೂಶ್ವಲಿ ಮಿಸ್ಕನ್ಸೆಪ್ಷನ್ ದಟ್ ಟಿಲ್ 12 ಇಯರ್ಸ್ 13 ಇಯರ್ಸ್ ವರೆಗೂ ಬೇಡ ನೋಡೋದಂತ, ಬಟ್ ವಾಟ್ ಇಸ್ ರಿಕಮೆಂಡೆಡ್ ಇಸ್ 7 ಇಯರ್ಸ್ ಇಂದ 7 ವರ್ಷದಿಂದ ಮಕ್ಕಳನ್ನ ತಂದು ಸ್ಪೆಷಲಿಸ್ಟಿಗೆ ತೋರಿಸಿದೆ ಒಳ್ಳೇದಂತ. ಅಂದ್ರೆ ಆ ಹಂತದಲ್ಲಿ, ಅಂದ್ರೆ ಮೊದಲನೇ ಹಂತದ ಹಲ್ಲು ಬಿದ್ದು ಪರ್ಮನೆಂಟ್ ಆಗಿ ಶಾಶ್ವತವಾಗಿರುವಂತಹ ಹಲ್ಲು ಬೆಳಿತಿರುವಂತಹ ಸಂದರ್ಭದಲ್ಲೇ ಈ ತರ ವಕ್ರದಂತ ಚಿಕಿತ್ಸಾ ತಜ್ಞರನ್ನು ನೋಡಿದ್ರೆ ಅಕಸ್ಮಾತ್ ಹಲ್ಲು ಉಬ್ಬು ಬರ್ತಿದ್ಯಾ ಅಥವಾ ಬೇರೆ ಏನೋ ವಕ್ರವಾಗಿ ಬೆಳಿತಿದ್ಯಾ ನೀವು ಹೇಳಿ ಸರಿಪಡಿಸಬಹುದಲ್ವಾ? ಐಡಿಯಾ ಅಂದ್ರೆ ಹೇಳ್ತಾರಲ್ಲ, ನಮ್ದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ದಿ ಐಡಿಯಾ ಇಸ್ ಟು ಪ್ರಿವೆಂಟ್ ಪ್ರಾಬ್ಲಮ್ಸ್ ಅಟ್ ಅರ್ಲಿ ಸ್ಟೇಜ್, ಆವಾಗ ನಿಮಗೆ ಜಾಸ್ತಿ ತೊಂದರೆ ಇರಲ್ಲ ಮುಂದೆ ಅಂತ, ಸಿವಿಯರಿಟಿನ ರಿಡ್ಯೂಸ್ ಮಾಡೋದು. ಯಾಕೆ ಈ ಉಬ್ಬಲ್ ಬರುತ್ತೆ ಅಥವಾ ಈ ವಕ್ರದಂತ ಅನ್ನೋದು ಯಾಕಾಗುತ್ತೆ ಡಾಕ್ಟರ್? ಅದಕ್ಕೆ ಏನಾದರೂ ಕಾರಣ ಇದೆಯಾ ನಿರ್ದಿಷ್ಟವಾಗಿ? ಅದು ಹಲವಾರು ಕಾರಣಗಳಿದೆ, ಒಂದು ಪರ್ಟಿಕ್ಯುಲರ್ ರೀಸನ್ ಅಂತ ಹೇಳಕ್ಕಾಗಲ್ಲ. ಕೆಲವು ಸರಿ ಹಾಲಲ್ಲಿ ಬೇಗ ಬಿದ್ದಿರ್ತದೆ, ಆಗ ಪರ್ಮನೆಂಟ್ ಹಲ್ಲು ದಾರಿ ತಪ್ಪುತ್ತದೆ.
ಸೊ ಕೆಲವು ಸರಿ ದೌಡೆ ಜಾಸ್ತಿ ಬೆಳೆದಿರುತ್ತೆ, ದೌಡೆ ಕಡಿಮೆ ಬೆಳೆದಿರುತ್ತೆ. ಕೆಲವು ಮಕ್ಕಳಿಗೆ ಹ್ಯಾಬಿಟ್ಸ್ ಇರುತ್ತೆ, ಅಂದ್ರೆ ಬೆರಳು ಗುಜ್ಜಬೋದು, ಉಗುರು ಕಚ್ಚೋದು, ನಾಲ್ಗೆ ತೂರಿಸೋದು, ಈ ತರ ಇದ್ದಾಗ ಅದು ಅದೇ ಶೇಪ್ ತಗೊಳ್ಳುತ್ತೆ. ಅದನ್ನೆಲ್ಲ ಮೊದಲೇ ನಾವು ಐಡೆಂಟಿಫೈ ಮಾಡಿ ಕರೆಕ್ಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಸಿವಿಯರಿಟಿ ಕಡಿಮೆ ಆಗ್ತದೆ. ಈ ಉಬ್ಬಲ್ಲಿರೋದಕ್ಕೆ ಈ ವಂಶ ವಂಶಾವಳಿ ಅಥವಾ ವಂಶವಾಹಿನಿನೂ ಕಾರಣ ಆಗತ್ತೆ. ಯಾಕೆಂದ್ರೆ ಕೆಲವು ಸರ್ತಿ ಕೆಲವು ಕುಟುಂಬದಲ್ಲಿ ಅಜ್ಜ ಆಗಿರುತ್ತೆ, ತಂದೆಗೊಂದು ಸ್ವಲ್ಪ ಇರುತ್ತೆ, ಮಕ್ಳಿಗೂ ಬಂದಿರುವಂತಹ ಸಂಭವ ಇರುತ್ತೆ. ಇಡೀ ವಂಶದಲ್ಲಿ ಅನೇಕರನ್ನ ನಾವು ಉಬ್ಬಲ್ಲಿರೋದನ್ನ ನೋಡ್ತೀವಿ. ಹಾಗಾಗಿ ತುಂಬಾ ಅದನ್ನು ಒಂದು ಕಾರಣವಾ? ಎಸ್, ಡೆಫಿನೆಟ್ಲಿ ಹೆರಿಡಿಟರಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನಮ್ದು ತಂದೆ ತಾಯಿ ಆಗಲಿ, ಲೈಕ್ ವಿ ಆರ್ ಆಲ್ಮೋಸ್ಟ್ ಕ್ಲೋಸ್ ಟು ರಿಸೆಂಬಲ್ ಅವರ್ ಪೇರೆಂಟ್ಸ್ ಆರ್ ಗ್ರ್ಯಾಂಡ್ ಪೇರೆಂಟ್ಸ್. ಆದ್ದರಿಂದ ಕೆಲವು ಫ್ಯಾಮಿಲೀಸಲ್ಲಿ ಇದು ಉಬ್ಬಲ್ ಓಡ್ತಾ ಇರುತ್ತೆ. ಇಟ್ಸ್ ವೆರಿ ಕಾಮನ್, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ರೀಸನ್ಸ್ ವೈ ಯು ಹ್ಯಾವ್ ದಿಸ್. ಅಂದರೆ ಇವಾಗ ಹಿಂದೆ ಯಾವುದೋ ಒಂದು ವಂಶದಲ್ಲಿ ಅಥವಾ ಕುಟುಂಬದಲ್ಲಿ ಉಬ್ಬಲ್ ಇದ್ದಿದ್ರೆ ಅದನ್ನು ಸರಿಪಡಿಸುವ ವಿಧಾನಗಳು ಗೊತ್ತಿರಲಿಲ್ಲ. ಆದರೆ ಇವತ್ತು ಆರ್ಥೋ ಡಾಂಟಿಸ್ಟ್ನ ಹೋಗಿ ಮೀಟ್ ಮಾಡುವಂಥ, ಅವರಿಂದ ಸರಿಪಡಿಸುವಂಥ ಒಂದು ಚಿಕಿತ್ಸಾ ಕ್ರಮವೇ ಲಭ್ಯ ಇರೋದ್ರಿಂದ ಬಹುಶಃ ಇನ್ನು ಮುಂದೆ ಅದು ಕಾಡುವಂಥದ್ದು ಕಡಿಮೆ ಅನ್ಸುತ್ತೆ ಅಲ್ವಾ ಡಾಕ್ಟರ್? ಇಲ್ಲ, ಅದು ಪ್ರಕೃತಿ ಹೇಗೆ ಸೃಷ್ಟಿತನ ನಮ್ಗೆ ಹೇಳೋಕ್ಕಾಗಲ್ಲ. ಸೊ ಆಸ್ ಅನ್ ಆರ್ಥೋಡಾಂಟಿಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಪ್ರಾಬ್ಲಮ್. ಕೆಲವು ಸರಿ ಬರೀ ಹಲ್ಲಿದ್ದು ಮಾತ್ರ ಸಮಸ್ಯೆ ಇರುತ್ತೆ, ಕೆಲವು ಸರಿ ದೌಡದ ಸಮಸ್ಯೆ ಇರುತ್ತೆ. ಸೊ ಅದನ್ನ ಡಿಫರೆನ್ಷಿಯೇಟ್ ಮಾಡೋ ಕೆಪಾಸಿಟಿ ಇರಬೇಕು. ಈಗ ಯಾವ ವಯೋಮಾನದಲ್ಲಿ ಅದು ಜಾಸ್ತಿ ಪ್ರಕಟ ಆಗ್ತಾ ಹೋಗುತ್ತೆ ಡಾಕ್ಟರ್? ಯೂಶ್ವಲಿ ಈ ವಯಸ್ಸು ಅಂದರೆ ವಿ ಕೆನಾಟ್ ಸೇ ಡೆಫಿನೆಟ್ಲಿ ಯಾವ ವಯಸ್ಸು ಅಂತ. ಸೊ ದಟ್ಸ್ ವೈ ರಿಕಮೆಂಡೆಡ್ ಏಜ್ ಇಸ್ 7 ಇಯರ್ಸಿಗೆ ಕರ್ಕೊಂಡು ಬನ್ನಿ ಅಂದಾಗ ದಟ್ ಇಸ್ ವೆನ್ ವಿ ಕೆನ್ ಐಡೆಂಟಿಫೈ. ಸಪೋಸ್ ದೌಡೆ ಜಾಸ್ತಿ ಬೆಳೀತಾ ಇದ್ರೆ, ದೌಡೆ ಕಡಿಮೆ ಬೆಳೀತಾ ಇದ್ರೆ, ಈ ಪೇಷಂಟ್ ಈ ಡೈರಿಗೆ ಮುಂದೆ ಯಾವ ಥರ ಆಗ್ಬೋದು ಅಂತ ಒಂದು ಡಾಕ್ಟರ್ಸಿಗೆ ಐಡಿಯಾ ಇರ್ತದೆ. ಸೊ ಪೇರೆಂಟ್ಸಿಗೆ ಅದೇ ತಕ್ಕಂಥ ಸಜೆಸ್ಟ್ ಮಾಡ್ತಾರೆ, ಒಂದೇ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತಾರೆ, ಇಲ್ಲದಿದ್ದರೆ 12 ವರ್ಷ 11 ವರ್ಷದ ಒಳಗಡೆ. ಯೂಶ್ವಲಿ ಬಿಫೋರ್ ಮೆಚ್ಯೂರಿಟಿ ಫಾರ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇಸ್ ರೆಕಮೆಂಡೆಡ್ ಟ್ರೀಟ್ಮೆಂಟ್. ಅಂದರೆ ಒಂದು ಪ್ರಬುದ್ಧ ಹಂತಕ್ಕೆ ಬರೋಕ್ ಮುಂಚೆ ಏನೇ ಅದು ವಕ್ರತೆ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದು ಯಾವತ್ತೂ ಸೂಕ್ತ ಅಂತ ನೀವು ಹೇಳ್ತೀರಿ. ವಕ್ರದಂತಕ್ಕೆ ಚಿಕಿತ್ಸೆ ಹೇಗೆ ಏನು ಎತ್ತ, ಈ ಕಡೆ ಗಮನ ಹರಿಸ್ತಾ ಇದೆ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆ. ವಿವರಗಳು ಸಾಕಷ್ಟು ಕಾದಿವೆ, ಮುಂದಿನ ಹಂತದಲ್ಲಿ. ಈಗ ಬ್ರೇಕ್. ವಕ್ರದಂತದ ಚಿಕಿತ್ಸೆ ಕುರಿತಾಗಿ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯ ಗಮನ ಡಾಕ್ಟರ್ ಅಕ್ಷಯ್ ನಮ್ಮ ಡಾಕ್ಟರ್. ಈಗ ಆ ಒಂದು ಆರಂಭಿಕ ಹಂತದಲ್ಲಿ ಅದನ್ನು ಸರಿಪಡಿಸ್ಕೊಂಡ್ರೆ ಒಳ್ಳೆಯದು ಅಂತ ನೀವು ಹೇಳಿದ್ದೀರಿ. ಬಟ್ ಸರಿಸುಮಾರು ಎಷ್ಟೊಂದು ಜನ ನಾವು ನೋಡಿದ್ದೀವಿ ಕಾಲೇಜ್ ಹಂತದಲ್ಲಿ ಕ್ಲಿಪ್ ಹಾಕ್ಕೊಂಡಿರೋದು, 20-30 ವರ್ಷಗಳ ನಂತರವೂ ಕ್ಲಿಪ್ ಹಾಕ್ಕೊಂಡಿರೋದು, ಆ ಥರದ್ದನ್ನೆಲ್ಲ ಗಮನಿಸಿದ್ದೀವಿ. ಅಂದರೆ ಉಬ್ಬಹಲ್ ಬಂದುಬಿಟ್ಟಿದೆ ಅಥವಾ ಬರ್ತಾ ಇದೆ ಅನ್ನೋದು ಗಮನಕ್ಕೆ ಬಂದು ಆ ನಂತರ ಚಿಕಿತ್ಸೆಗೆ ಬರುವಂಥವರು ಬೇಕಾದಷ್ಟು ಜನ ಇರ್ತಾರೆ. ಹಾಗಾಗಿ ಹಾಗೆ ಬಂದಾಗಲೂ ಸೂಕ್ತ ಅಂತ ಹೇಳ್ತೀರಾ ಡಾಕ್ಟರ್? ಹೌದು, ಟುಡೇಸ್ ಸೈನ್ಸ್ ನಮಗೇನಂದರೆ ಇಟ್ ಗಿವ್ಸ್ ಅಸ್ ಅನ್ ಅಪಾರ್ಚುನಿಟಿ ಯಾವ ಏಜಲ್ಲೂ ಮಾಡಬಹುದು. ಏಜ್ ಇಸ್ ನಾಟ್ ಅ ಕ್ರೈಟೀರಿಯಾ, ಎನಿ ಏಜ್ ಆಸ್ ಫಾರ್ ಆಸ್ ಯುವರ್ ಜನರಲ್ ಹೆಲ್ತ್ ಆ್ಯಂಡ್ ದ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್, ಹಲ್ಲಿಗೆ ಇರೋ ಬೋನ್ ಸಪೋರ್ಟು, ಗಮ್ ಸಪೋರ್ಟು, ಬಸ್ಸುಡುಗಳು ಎಲ್ಲ ಸರಿ ಇದ್ದರೆ ಟ್ರೀಟ್ಮೆಂಟ್ ಮಾಡೋ ಸಾಧ್ಯ. ಏನೇನು ನ್ಯೂನ್ಯತೆಗಳಿಗೆ ಸರಿಪಡಿಸ್ತೀರಾ? ಆದರೆ ಈಗ ಉಬ್ಬಲ್ಲು ಅಥವಾ ಹಲ್ಲು ಸೊಟ್ಟಕ್ಕಿರೋದು ಇದಲ್ಲದೆ ಸಾಮಾನ್ಯವಾಗಿ ಕೆಲವರಿಗೆ ಯೂಶ್ವಲಿ ಅಟ್ 18-19 ಅಡಲ್ಟ್ ಪೇಷಂಟ್ಸಿಗೆ ದೌಡೆ ಹಿಂದೆ ಮುಂದೆ ಇರ್ತದೆ, ಅದಕ್ಕೋಸ್ಕರ ಸರಿ ಮಾಡಿಸ್ಲಿಕ್ಕೆ ಬರ್ತಾರೆ. ಆ ಏಜಲ್ಲೂ ಮಾಡ್ಬೋದು, ಬಟ್ ಓನ್ಲಿ ಥಿಂಗ್ ಅದು ಸರ್ಜರಿ ಜೊತೆ ಅಸಿಸ್ಟೆಡ್ ಇರಬೇಕು. ಕ್ಲಿಪ್ ಟ್ರೀಟ್ಮೆಂಟ್ ಅಲಾಂಗ್ ವಿತ್ ಸರ್ಜರಿ ಮಾಡಿದರೆ ಸರಿ ಮಾಡ್ಬೋದು. ಈಗ ಸಾಧಾರಣ ಕ್ಲಿಪ್ ಹಾಕ್ಕೊಳ್ಳೋದನ್ನು ನಾವು ನೋಡ್ತೀವಿ ತುಂಬ ಜನ. ಯಾವ ಹಂತದಲ್ಲಿ ಅದನ್ನು ನೀವು ಹೇಳ್ತೀರಾ? ಯಾವ ಹಂತ ಅಂದರೆ ಇದು ಹೀಗೆ ಸರಿ ಹೋಗೋಕ್ಕೆ ಇದಾಗಲೇಬೇಕು ಅನ್ನೋದನ್ನು ನೀವು ಯಾರಿಗೆ ಅಥವಾ ಯಾವ ವಯಸ್ಸಿನವ್ರಿಗೆ ಕ್ಲಿಪ್ ಹಾಕಬೇಕು ಅಂತ ಹೇಳ್ತೀರಾ? ಈ ಸಮಸ್ಯೆ ಯಾವ ಹಂತದಲ್ಲಿ? ಸೊ ಯೂಶ್ವಲಿ ನಮಗೆ ಬರೋದು ಸ್ಕೂಲ್ ಚಿಲ್ಡ್ರನ್ ಅಟ್ ಏಜ್ ಆಫ್ 12-13 ಫುಲ್ ಪರ್ಮನೆಂಟ್ ಹಲ್ ಇದ್ದಾಗ ಉಬ್ಬು ವಕ್ರವಾಗಿದೆ ಅಂತ ಪೇರೆಂಟ್ಸ್ ಕರ್ಕೊಂಡು ಬರ್ತಾರೆ. ದಟ್ ಈಸ್ ದ ಬೆಸ್ಟ್ ಟೈಮ್ ಟ್ರೀಟ್ಮೆಂಟ್ ಮಾಡೋದು, ಯಾಕಂದರೆ ಒಂದು ಬೋನ್ ಜಾಸ್ತಿ ಗಟ್ಟಿ ಇರಲ್ಲ, ಹಲ್ ಬೇಗ ಮೂವ್ ಆಗ್ತದೆ, ಟ್ರೀಟ್ಮೆಂಟ್ ಟೈಮ್ ಇಸ್ ಆಲ್ಸೋ ಶಾರ್ಟ್ ಆ್ಯಂಡ್ ದೇ ಆರ್ ನಾಟ್ ಕಾನ್ಷಿಯಸ್, ಅಂದರೆ ಸಂಕೋಚ ಇಲ್ಲ ಅವ್ರಿಗೆ ಟ್ರೀಟ್ಮೆಂಟ್, ಮಕ್ಕಳಿಗೆ ಸಂಕೋಚ ಏನೂ ಇರಲ್ಲ. ಅಡಲ್ಟ್ಸ್ ಆದಾಗ ಸ್ವಲ್ಪ ಬೇರೆ ಯಾರೋ ಏನೋ ಅಂತಾರೆ, ಆ ಥರ ಎಲ್ಲ
ಒಂದು ತಲೆಗೆ ಬರ್ತದೆ ಸೊ ಯೂಶಲಿ ಡಿಲೇ ಮಾಡೋಕೆ ನೋಡ್ತಾರೆ ಸೊ ಪ್ರಿಫರ್ಡ್ ಇಸ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಬಟ್ ಎಟ್ ಎನಿ ಏಜ್ ಇಸ್ ಆಲ್ಸೋ ಈಗ ಈ ರೀತಿ ನೀವೇನೋ ಕ್ಲಿಪ್ ಹಾಕಬೇಕು ಅಥವಾ ಈ ಸರಿಪಡಿಸೋಕೇನೋ ಒಂದು ವಿಧಾನ ಅಂತ ನೀವು ಹೇಳುವಾಗ ಬೇರೆದನ್ನು ಗಮನಕ್ಕೆ ತಗೊಳ್ತೀರಾ ಡಾಕ್ಟರ್ ಅಂದರೆ ಒಂದು ವಯಸ್ಸಾದಮೇಲೆ ಉದಾಹರಣೆ ಕೆಲವ್ರಿಗೆ ಬಿ ಪಿ ಇರ್ಬೋದು ಕೆಲವ್ರಿಗೆ ಸಕ್ಕರೆ ಖಾಯಿಲೆ ಇರ್ಬೋದು ಈ ರೀತಿ ಇರುವಾಗಲೂ ಸಹ ದಂತ ಚಿಕಿತ್ಸೆನ ಅಂದರೆ ವಕ್ರದಂತ ಚಿಕಿತ್ಸೆನ ಮಾಡ್ಕೋಬೋದಾ ಏನು ತೊಂದರೆ ಆಗಲ್ವಾ ಅಲ್ಲ ಆಸ್ ಫಾರ್ ಆಸ್ ದಿ ಆನ್ಸರ್ ಟು ದಿಸ್ ಇಸ್ ಆಸ್ ಫಾರ್ ಆಸ್ ಜನರಲ್ ಕಂಡೀಷನ್ ದಟ್ ಈಸ್ ದ ಸಕ್ಕರೆ ಖಾಯಿಲೆ ಇಸ್ ಅಂಡರ್ ಕಂಟ್ರೋಲ್ ಬಿ ಪಿ ಅಂಡರ್ ಕಂಟ್ರೋಲ್ ಇದ್ದರೆ ಇಟ್ ಇಸ್ ಪಾಸಿಬಲ್ ಬಟ್ ಯೂಶಲಿ ಈ ಹಲ್ ಮೂಡವಾಗ ಈ ಸಪೋರ್ಟ್ ಸಕ್ಕರೆ ಖಾಯಿಲೆ ಜಾಸ್ತಿ ಇದ್ದರೆ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಸ್ವಲ್ಪ ವೀಕ್ ಆಗಿರ್ತದೆ ಆದ್ದರಿಂದ ವಿ ಟ್ರೈ ಆ್ಯಂಡ್ ವೇಟ್ ಟಿಲ್ ದಿ ಶುಗರ್ ಲೆವೆಲ್ಸ್ ಆರ್ ಇನ್ ಕಂಟ್ರೋಲ್ ಬಟ್ ಇಟ್ಸ್ ನಾಟ್ ಅ ನೋ ಅಂದರೆ ಹಲ್ಲಲ್ಲೇ ಸಮಸ್ಯೆ ಇರ್ಬೋದಲ್ಲ ಕೆಲವ್ರಿಗೆ ತುಂಬ ಈ ವಸಡಲ್ಲಿ ರಕ್ತ ಬರ್ತಾ ಇರುತ್ತೆ ಕೆಲವು ಸತಿ ಹುಳುಕು ಹಲ್ಲು ಜಾಸ್ತಿ ಇರುತ್ತೆ ಮತ್ತು ಕೆಲವ್ರಿಗೆ ಹಲ್ಲುಗಳು ಗಟ್ಟಿ ಇರೋಲ್ಲ ಅಂಥವರು ಸಹ ಈ ರೀತಿ ಹಲ್ಲಿನ ಇದು ಮಾಡಿ ಸರಿ ಮಾಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ಬೋದಾ ಕ್ಲಿಪ್ ಹಾಕೋಕ್ಕಿಂತ ಮೊದಲು ಡೆಂಟಿಸ್ಟ್ ಆರ್ ದಿ ಆರ್ಥೋಡಾಂಟಿಸ್ಟ್ ಶುಡ್ ಮೇಕ್ ಶೋರ್ ದಟ್ ಹಲ್ಲು ವಾತಾವರಣ ಎಲ್ಲ ಸರಿ ಇದೆ ಹುಳುಕಲ್ಲೆಲ್ಲ ಫಿಲ್ಲಿಂಗ್ ಎಲ್ಲ ಮಾಡಿ ತುಂಬಿಸಿದ್ದಾರೆ ಹೊಸದು ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಇರಬೇಕು ಜನರಲ್ ಕಂಡೀಷನ್ ನಾರ್ಮಲ್ ಆಗಿರ್ಬೇಕು ಅದ ನಂತರ ಕ್ಲಿಪ್ ಟ್ರೀಟ್ಮೆಂಟ್ ಚಾಲು ಮಾಡಬೇಕು ಕ್ಲಿಪ್ ಅಳವಡಿಕೆ ಮತ್ತು ಎಷ್ಟು ದಿನ ಇರಬೇಕು ಮತ್ತು ಆ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅದ್ರ ಬಗ್ಗೆ ಒಂದಷ್ಟು ಹೇಳಿ ಡಾಕ್ಟರ್ ಒಂದು ಸ್ಟ್ಯಾಂಡರ್ಡ್ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅಥವಾ ಫಿಕ್ಸ್ ಕ್ಲಿಪ್ ಇರೋದು 1.5 ವರ್ಷ ಮತ್ತು 20 ತಿಂಗಳು ಇರ್ತದೆ ದಟ್ ಈಸ್ ದ ಮಿನಿಮಮ್ ಆ್ಯಂಡ್ ಮಂತ್ಲಿ ಒನ್ ವಿಸಿಟ್ ಇರ್ತದೆ ಒನ್ಸ್ ಇನ್ ಫೋರ್ ವೀಕ್ಸ್ ಅಥವಾ ಒನ್ಸ್ ಇನ್ 6 ವೀಕ್ಸ್ ಅಂತ ಟ್ರೀಟ್ಮೆಂಟ್ ಟೈಮ್ ಇರ್ತದೆ ಸೊ ದಟ್ ಈಸ್ ದ ಲೆಂತ್ ಆಫ್ ದ ಟ್ರೀಟ್ಮೆಂಟ್ ದ ಮೋಸ್ಟ್ ಇಂಪಾರ್ಟೆಂಟ್ ವಾಟ್ ವಿ ಸೇ ಇಸ್ ಈಟಿಂಗ್ ಹ್ಯಾಬಿಟ್ ಶುಡ್ ಬಿ ಆಲ್ಟರ್ಡ್ ಅಂದರೆ ಬೇಕಾದೆಲ್ಲ ಗಟ್ಟಿ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು ಸೊ ತಿನ್ನಲೇಬೇಕಂದ್ರೆ ಮಕ್ಕಳು ಯೂಶಲಿ ಕೇಳಲ್ಲ ತಿನ್ನಲೇಬೇಕಂದ್ರೆ ಸ್ವಲ್ಪ ತುಂಡು ಮಾಡಿಕೊಂಡು ಚಿಕ್ಕ ಪೀಸ್ ಮಾಡಿಕೊಂಡು ತಿನ್ನಿ ಅಂತ ನಾವು ಅಡ್ವೈಸ್ ಮಾಡ್ತೀವಿ ಈಗ ಮಾಂಸಾಹಾರಿ ಸಸ್ಯಾಹಾರಿ ಯಾವ ಥರದ್ದು ಏನು ಬೇಕಾದರೂ ತಗೋಬಹುದು ಹೌದು ಎನಿ ಫುಡ್ ಇಸ್ ವಯಬಲ್ ಅದೇ ಕೆಲವರು ಈ ನಾನ್ ವೆಜ್ ತಿನ್ನೋರು ಬೋನ್ ಎಲ್ಲ ಕಚ್ಚಬಾರ್ದು ತಿನ್ನೋ ರೀತಿ ಸ್ವಲ್ಪ ಆಲ್ಟರ್ ಮಾಡಬೇಕಷ್ಟೆ ಈಗ ಫಿಕ್ಸ್ಡ್ ಅಂದರೆ ಈ ಒಂದು ಒಂದೂವರೆ ವರ್ಷ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಯಾವುದೇ ಸಮಯದಲ್ಲಿ ನೀವು ತೆಗೆಯೋಲ್ವಾ ಡಾಕ್ಟರ್ ಇಲ್ಲ ಅದು ತೆಗೆಯೋದಂದ್ರೆ ಒಂದು ರಿಮೂವಲ್ ಟೈಪ್ ಬರುತ್ತೆ ಬಟ್ ಫಿಕ್ಸ್ಡ್ ಇಸ್ ವಾಟ್ ಇಸ್ ರೆಕಮೆಂಡೆಡ್ ಈ ರಿಮೂವಲ್ ಬ್ರೇಸಸ್ ರಿಮೂವಲ್ ಕ್ಲಿಪ್ ಇದೆಯಲ್ಲ ಯಾವಾಗಲೂ ಸಿಂಪಲ್ ಟ್ರೀಟ್ಮೆಂಟ್ ಒಂದು ಹಲ್ ಮಾತ್ರ ಮುಂದಿರುತ್ತದೆ ಒಂದು ಹಲ್ ಹಿಂದಿರ್ತದೆ ಆ ಥರ ಸಿಂಪಲ್ ಪ್ರಾಬ್ಲಮ್ಗೆ ಮಾತ್ರ ಯೂಸ್ಫುಲ್ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ಗೆ ಆಲ್ವೇಸ್ ಫಿಕ್ಸ್ ಟ್ರೀಟ್ಮೆಂಟ್ ಆ್ಯಾವ್ರೇಜ್ ಟೈಮ್ ಇಸ್ 1.5 ವರ್ಷ ಕೆಲವು ಸರಿ ಉಬ್ಬು ಇದ್ರೆ ಹಲ್ ಕೀಳಬೇಕಾಗುತ್ತೆ ಆ ಗ್ಯಾಪ್ ಅನ್ನು ಕ್ಲೋಸ್ ಮಾಡಲಿಕ್ಕೆ ಆ ಟೈಮ್ ತಗೊಳ್ತದೆ ಅಂದರೆ ಆ ಟೈಮ್ನಲ್ಲಿ ಈಗ ಹಲ್ಲಲ್ಲಿ ಏನೋ ಒಂದು ಬೇರೆಯಾದ ಸಹಜದಿದೆ ಅಂದರೆ ಖಂಡಿತ ಅದು ನಮಗೆ ತುಂಬ ರೀತಿ ಒಂದು ಅದೆಲ್ಲ ಸರಿ ಅಂತ ಅನ್ಸಲ್ಲ ನಮಗೆ ಹಲ್ಲು ಉಜ್ಜೋದಾಗ್ಲಿ ಅಥವಾ ಹಲ್ಲಲ್ಲಿ ಏನಾದರೂ ಸೆಕ್ ಹಾಕೊಂಡ್ರಿದ್ರೆ ಅದನ್ನ ತೆಗೆಯೋದಾಗ್ಲಿ ಅದೆಲ್ಲ ಕುರಿತು ನೀವು ಹೇಳಿರ್ತೀರಾ ಏನ್ ಮಾಡ್ಬೇಕು ಅಥವಾ ಹೇಗೆ ಮಾಡ್ಬೇಕು ಹೌದು ಎವ್ರಿ ಪೇಷಂಟ್ ಒಂದ್ಸರಿ ಕ್ಲಿಪ್ ಹಾಕೋಕ್ಕಿಂತ ಮೊದಲು ವಿಲ್ ಎಕ್ಸ್ಪ್ಲೇನ್ ದಮ್ ಕ್ಲಿಪ್ ಹಾಕಿ ಆದ್ಮೇಲೂ ದಿ ಸ್ಪೆಷಲಿಸ್ಟ್ ವಿಲ್ ಶೋ ದಮ್ ಹೇಗೆ ಬ್ರಷ್ ಮಾಡಬೇಕು ಹೇಗೆ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಅದಕ್ಕೋಸ್ಕರ ಸ್ಪೆಷಲ್ ಬ್ರಷಸ್ ಸಿಗ್ತದೆ ಅದನ್ನು ಯೂಸ್ ಮಾಡಿದರೆ ಆ್ಯಂಡ್ ಮೇಂಟೈನ್ ಮಾಡಿದರೆ ದೇ ಕ್ಯಾನ್ ಕೀಪ್ ಇಟ್ ಕ್ಲೀನ್ ಒಬ್ಬ ತಜ್ಞರಾಗಿ ನೀವು ಸಾಧಾರಣವಾಗಿ ಏನೇನು ತಪ್ಪು ಮಾಡ್ತಾರೆ ಅನ್ನೋದನ್ನು ಗಮನಿಸಿದ್ದೀರಾ ಡಾಕ್ಟರ್ ಯೂಶಲಿ ಮಕ್ಕಳು ಅಂದರೆ ಹಾರ್ಡ್ ಚಾಕ್ಲೇಟ್ ಅಂತೂ ಬಿಡಲ್ಲ ಫ್ರೋಜನ್ ಚಾಕ್ಲೇಟ್ಸೇ ತಿಂತಾರೆ ಸೊ ನಾವು ಅವರಿಗೆ ಹೇಳಬೇಕು ಫ್ರೋಜನ್ ಚಾಕ್ಲೇಟ್ ತಿನ್ನಬೇಡಿ ಗಟ್ಟಿ ಪದಾರ್ಥ ತಿನ್ನಬೇಡಿ ಸ್ವಲ್ಪ ಸಾಫ್ಟ್ ಇರೋದೆ ತಿನ್ನಿ ಅಂತ ವಿ ಅಡ್ವೈಸ್ ಆಮೇಲೆ ಆ ಕ್ಲಿಪ್ ಹಾಕಿದ್ಮೇಲೆ ಅದನ್ನ ಮೇಂಟೈನ್ ಮಾಡ್ಕೊಳ್ಳೋ ರೀತಿನಲ್ಲಿ ಅವ್ರು ಏನೇನು ತಪ್ಪು ಮಾಡ್ತಾರೆ ಮೇನ್ ಥಿಂಗ್ ಊಟ ಆದ್ಮೇಲೆ ಬಾಯಿ ಸೊ ಬ್ರಷಿಂಗ್ ಸೊ ದಿಸ್ ಇಸ್ ವಾಟ್ ಇಸ್ ಕಾಮನ್ಲಿ ಸೀನ್ ಸೊ ಇದು ಅವ್ರು ಒಳ್ಳೆದಕ್ಕೆ ದಟ್ ವಿ ಸೇ ದಟ್ ಯು ಬ್ರಷ್ ಇದು ಹಲ್ಲೆಲ್ಲ ಹುಳ್ಕಲ್ಲಿ ಆಗಿಬಿಡುತ್ತೆ ಬಿಕಾಸ್ ಕ್ಲೀನಿಂಗ್ ಸ್ವಲ್ಪ ಡಿಫಿಕಲ್ಟಿ ಫುಡ್ ಎಲ್ಲ ಸೇರ್ಕೊಳ್ಳುತ್ತೆ ಸೊ ಆದ್ದರಿಂದ ಆದಷ್ಟು ಕ್ಲೀನ್ ಮಾಡಿ ಅಟ್ ಲೀಸ್ಟ್ ವಾಶ್ ಯರ್ ಮೌತ್ ಅಟ್ಲೀಸ್ಟ್ 3-4 ಟೈಮ್ಸ್ ಯು ವಾಶ್ ಯರ್ ಮೌತ್ ಫೈನ್ ವಕ್ರದಂತವನ್ನ ಸರಿಪಡಿಸೋದಕ್ಕೆ ಕ್ಲಿಪ್ ಅಳವಡಿಸೋದು ಮಾತ್ರ ಅಲ್ಲ ಅದನ್ನ ಸರಿಯಾಗಿ ಸ್ವಚ್ಛವಾಗಿ ನೋಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಇದ್ರ ಬಗ್ಗೆ ಡಾಕ್ಟರ್ ತಿಳಿಸಿದ್ದಾರೆ ಹಾಗೆ ಇನ್ನಷ್ಟು ಬೇಕು ಬೇಡಗಳ ವಿವರಗಳನ್ನು ಸಹ ಕೊಡೋರಿದ್ದಾರೆ ಮುಂದಿನ ಹಂತದಲ್ಲಿ ಈಗ ಬ್ರೇಕ್
ವಕ್ರದಂತ ಚಿಕಿತ್ಸೆ ಬಗ್ಗೆ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯ ದೃಷ್ಟಿ ಗಮನ ನಮ್ಮೊಟ್ಟಿಗೆ ಡಾಕ್ಟರ್ ಅಕ್ಷಯ್ ಅವರು. ಡಾಕ್ಟರ್, ಈ ಕ್ಲಿಪ್ಪು ಇಂಥ ವಯೋಮಾನದವ್ರಿಗೆ ಇಂಥ ವಯಸ್ಸಿನವ್ರಿಗೆ ಇಂಥ ಕ್ಲಿಪ್ಪು ಅಂತ ಏನಾದರೂ ಇದೆಯಾ? ಯಾಕೆಂದರೆ ಒಂದು ಸ್ವಲ್ಪ ಒಂದು ಹರಿಯಕ್ಕೆ ಬಂದಿರುವಂಥವರು ಖಂಡಿತ ಆ ಕ್ಲಿಪ್ಪೆಲ್ಲ ಕಾಣಿಸ್ಕೊಳ್ಳೋಕೆ ಇಷ್ಟಪಡಲ್ಲ, ಯಾಕಂದರೆ ಸೌಂದರ್ಯ ಪ್ರಜ್ಞೆ ಜಾಸ್ತಿ ಇರುತ್ತೆ. ಆ ಥರ ಬೇರೆ ಬೇರೆ ಇಂತಿಂಥವ್ರಿಗೆ ಇಂತಿಂಥದ್ದು ಅಂತ ಏನಾದರೂ ಇದೆಯಾ? ಇಲ್ಲ, ಹಾಗೇನಿಲ್ಲ. ಬಟ್ ಚಾಯ್ಸಸ್ ಆರ್ ದೇರ್. ಕೆಲವರಿಗೆ ಯೂಶ್ವಲಿ ಏಜ್ ಆದಾಗ ಮುಜುಗರೆ ಜಾಸ್ತಿ ಇರುತ್ತೆ. ಸೊ ಅದರಿಂದ ಕ್ಲಿಪ್ ಲೆಸ್ ವಿಸಿಬಲ್, ಅಂದರೆ ಕಾಣಿಸ್ಬಾರ್ದಂತ ಕ್ಲಿಪ್ ಸಿಗ್ತದೆ. ಇವಾಗ ಸೈನ್ಸ್ ತುಂಬ ಅಡ್ವಾನ್ಸ್ ಆಗಿದೆ. ಈಗ ಯು ಹ್ಯಾವ್ ಕ್ಲಿಪ್ ವಿಚ್ ಕೆನ್ ಬಿ ಪುಟ್ ಅಲ್ಲಿ ಹಿಂದೆ ಹಾಕ್ಬೋದು, ಟೋಟ್ಲಿ ಕಾಣಿಸ್ತಿರೋ ಹಾಗೆ ಇರ್ತದೆ. ಈ ತರ ಕ್ಲಿಪ್ ಅನ್ನ ಜಾಸ್ತಿ ಮದುವೆ ಆಗೋರು, ಶಾರ್ಟ್ಲಿ ಮದುವೆ ಆಗೋ ಲೇಡೀಸ್ ಯೂಶ್ವಲಿ ಇಷ್ಟಪಡ್ತಾರೆ. ಹಾಗೆ ಈಗ ಒಂದು ಕ್ಲಿಯರ್ ಅಲೈನರ್ಸ್ ಅಂತ ಬಂದಿದೆ, ಒಂದು ಕ್ಲಿಯರ್ ಟ್ರೇ ತರ. ಸೊ ಅದನ್ನ ನಿಮ್ದು ಹಲ್ಲಿದ ಅಚ್ಚನ್ನು ತಗೊಂಡು ಕಂಪ್ಯೂಟರ್ ಅಲ್ಲಿ ಹಲ್ ಮೂವ್ಮೆಂಟ್ ಮಾಡಿ ಆ ಟ್ರೇಸ್ ಅನ್ನು ಒಂದೊಂದೇ ಹಾಕ್ತಾರೆ. ಸೊ ಅದು ಕಾಣಿಸಲ್ಲ. ಸೊ ಡಿಫ್ರೆಂಟ್ ಟೈಪ್ಸ್ ಇದೆ. ದೇರ್ ಇಸ್ ನೋ ಸ್ಪೆಸಿಫಿಕ್ ಕ್ಲಿಪ್ ಅಂತ, ಬಟ್ ಆಲ್ ಆರ್ ಫಿಕ್ಸ್ಡ್ ಅಂಡ್ ವಾಟ್ ಐ ಆಮ್ ಟೆಲಿಂಗ್ ಅಡ್ವಾನ್ಸಸ್ ಆರ್ ಲಿಟಲ್ ರಿಮೂವಬಲ್ ಇನ್ವಿಸಿಬಲ್ ರೀಸನ್ಸ್. ಅಂದ್ರೆ ಆ ವಕ್ರದಂತನ ಸರಿಪಡಿಸ್ಕೊಳಕ್ ಹೋಗಿ ಮುಖ ಇನ್ನಷ್ಟು ವಕ್ರ ಆಗಿ ಕಾಣದೇ ಇರೋ ಹಂಗ್ ಮಾಡುವಂತ ವಿಧಾನಗಳಂತೂ ಖಂಡಿತ ಇದೆ. ಈಗ ಎಷ್ಟು ಮಟ್ಟಿಗೆ ಅದು ಪರಿಣಾಮಕಾರಿ ಡಾಕ್ಟರ್? ಒಂದು ಒಂದೂವರೆ ವರ್ಷ ಹಾಕೋಬೇಕು ಅಂತ ನೀವು ಹೇಳಿದಿರಿ. ಯಾರೋ ಹಂಗೆ ಹಾಕೊಂಡು ವೈದ್ಯರು ಏನೇನು ಹೇಳ್ತಾರೋ ಅದನ್ನ ಸರಿಯಾಗಿ ಪಾಲಿಸಿದ್ರೆ, ಉಬ್ಬಲ್ಲು ಅಥವಾ ಏನು ಯಾವ ಸಮಸ್ಯೆಗೆ ಹಾಕೊಂಡಿದಾರೋ ಅದು ನಿಜಕ್ಕೂ ಪೂರ್ತಿಯಾಗಿ ಸರಿಯಾಗಿ ಹೋಗುತ್ತಾ? ಹೌದು, 100% ದಿಸ್ ಈ ಸೈನ್ಸ್ ಈ ವಿಜ್ಞಾನ ಇಸ್ ಬೀನ್ ದೇರ್ ಫಾರ್ ಆಲ್ಮೋಸ್ಟ್ 100 years. ಸೊ ಇಟ್ ಇಸ್ ತುಂಬಾ ಅಡ್ವಾನ್ಸ್ ಆಗಿದೆ. ಸೊ ಇಟ್ ಇಸ್ 100% ಟ್ರೀಟ್ಮೆಂಟ್ ಅಂಡ್ ಇಟ್ಸ್ ಪ್ರೂವ್ಡ್ ಟೈಮ್ ಅಂಡ್ ಅಗೇನ್ ದಟ್ ಇಟ್ ಇಸ್ ವೆರಿ ಎಫೆಕ್ಟಿವ್. ಅಕಸ್ಮಾತ್ ಆ ಟೈಮ್ನಲ್ಲಿ ಸರಿಯಾಗಿ ನೋಡ್ಕೊಳ್ದಿದ್ರೆ ಹಲ್ಲಿನ ಕುರಿತಾಗಿ ಇನ್ನೇನು ಸಮಸ್ಯೆ ಬರಬಹುದು? ಅಂದ್ರೆ ಒಂದು ಸಮಸ್ಯೆ ನಿವಾರಣೆಗೆ ನಾವು ಇದನ್ನ ಹಾಕಿಸ್ಕೊಂಡಿದ್ದೀವಿ, ಆದ್ರೆ ಅದನ್ನ ನಾವು ಸರಿಯಾಗಿ ನೋಡ್ಕೊಳ್ದೆ ಇರೋ ಕಾರಣಕ್ಕೆ ಸರಿಯಾಗಿರೋ ಹಲ್ಲುನು ಏನಾದರೂ ಹಾಳಾಗುವ ಸಂಭವ ಇದೆಯಾ? ಹೌದು, ಕಾಮನ್ ಆಗಿ ಪೇಷಂಟ್ಸ್ ಯೂಶ್ವಲಿ ಮಿಸ್ ಅಪಾಯಿಂಟ್ಮೆಂಟ್ಸ್, ಡಾಕ್ಟರ್ ಸರಿ ಟೈಮ್ ಬರಬೇಕಂದ್ರೆ ಹೋಗಲ್ಲ. ಆವಾಗ ಆಬ್ವಿಯಸ್ಲಿ ಹೆಚ್ಚು ಕಡಿಮೆ ಹಲ್ಲು ಆಚೆ ಹೆಚ್ಚೆ ಹೋಗ್ತದೆ. ಸೊ ಆದ್ರಿಂದ ಅಪಾಯಿಂಟ್ಮೆಂಟ್ಸ್ ಮೇಂಟೈನ್ ಮಾಡಬೇಕು, ಡಾಕ್ಟರ್ ಇನ್ಸ್ಟ್ರಕ್ಷನ್ಸ್ ಮೇಂಟೈನ್ ಮಾಡಬೇಕು, ಇಲಾಸ್ಟಿಕ್ಸ್ ಹಾಕಿಸ್ಬೇಕಂದ್ರೆ ಹಾಕಬೇಕು. ನೀವು ಅದನ್ನೆಲ್ಲ ಫಾಲೋ ಮಾಡ್ತಿದ್ರೆ ಟ್ರೀಟ್ಮೆಂಟ್ ಮುಂದೆ ಒರೆಯಲ್ಲ, ಡಿಲೇ ಆಗುತ್ತೆ. ಮತ್ತು ಗಟ್ಟಿ ಪದಾರ್ಥಗಳನ್ನೆಲ್ಲ ತಿಂದು ಮುರ್ಕೊಂಡು ಬಂದರೆ ಅದು ಡಿಲೇ ಆಗುತ್ತೆ. ಸೊ ಮೇನ್ ಥಿಂಗ್ ಇಸ್ ಬೋತ್ ಪೇಷಂಟ್ ಆ್ಯಂಡ್ ಡಾಕ್ಟರ್ಸ್ ಕೋಆಪರೇಷನ್ ಫಾರ್ ದ ಸಕ್ಸಸ್ ಆಫ್ ಟ್ರೀಟ್ಮೆಂಟ್. ಇವತ್ತಿನ ಸಂದರ್ಭದಲ್ಲಿ ನಮಗೆಲ್ಲ ಇದು ಫಾಸ್ಟ್ ಫುಡ್ ಯುಗ ಅಲ್ವಾ ಡಾಕ್ಟರ್? ಒಂದೂವರೆ ವರ್ಷ ಕ್ಲಿಪ್ ಹಾಕೊಂಡು ಅದೆಲ್ಲ ಏನೇನೋ ಅನುಭವಿಸೋ ಬದಲು ತಕ್ಷಣ ಯಾವುದಾದ್ರೂ ಆಪರೇಷನ್ ಇಲ್ವಾ ಅಥವಾ ಒಂದು ಆ ಥರದ್ದು ಏನೋ ಇಲ್ವಾ ಅನ್ನುವ ಒಂದು ಪ್ರಶ್ನೆ ತುಂಬ ಸಹಜವಾಗಿ ಕೇಳ್ತಾರೆ. ಕ್ಲಿಪ್ ಹಾಕೊಳ್ಳೋದಲ್ಲದೆ ಅಥವಾ ಒಂದೂವರೆ ವರ್ಷ ಈ ರೀತಿಯ ಒಂದು ಚಿಕಿತ್ಸೆ ಪಡ್ಕೊಳ್ಳೋದಲ್ಲದೆ ಬೇರೆ ವಿಧಾನಗಳೇನಾದರೂ ಇದೆಯಾ? ಸಿ ಯೂಶ್ವಲಿ ಈ ಟೈಮಲ್ಲಿ ಎವ್ರಿಬಡಿ ಜಲ್ದಿ ಆಗಬೇಕು, ಸ್ಪೀಡಲ್ಲಿ ಆಗಬೇಕು, ಬೇಗ ಆಗಬೇಕು ಇದೆ. ಬಟ್ ದೇ ಆರ್ ಯುನೋ ಲಿಟಲ್ ಸರ್ಜಿಕಲ್ ಇಂಟರ್ವೆನ್ಷನ್ ಇಸ್ ಆಲ್ಸೋ ರಿಕ್ವೈರ್ಡ್ ಅಲಾಂಗ್ ವಿತ್ ಕ್ಲಿಪ್ ಜೊತೆ. ಸೊ ಅದು ಇಸ್ ನಾಟ್ ವೆರಿ ರಿಕಮೆಂಡೆಡ್, ಬಟ್ ಇಟ್ ಇಸ್ ಪಾಸಿಬಲ್, ಇಟ್ ಡಸ್ ಎಕ್ಸಿಸ್ಟ್. ಸ್ಪೀಡ್ ಆಗಬೇಕಂದ್ರೆ ಕೆಲವು ಸರಿ ಬೋನ್ ಅನ್ನೆಲ್ಲ ಸ್ಮಾಲ್ ಕಟ್ಸ್ ಮಾಡಿಬಿಟ್ಟು ಸ್ಪೀಡ್ ಆಗಲಿಕ್ಕೆ ಅಲ್ ಬೇಗ ಮೂವ್ ಆಗಲಿಕ್ಕೆ ಮಾಡ್ತಾರೆ. ಬಟ್ ದಿಸ್ ಇಸ್ ನಾಟ್ ಅ ಕಾಮನ್ ಪ್ರಾಕ್ಟಿಸ್. ವೆರಿ ರೇರ್ಲಿ ವಿ ಟೆಂಡ್ ಟು ಡು ಇಟ್ ಇನ್ ಸ್ಪೆಸಿಫಿಕ್ ಕೇಸಸ್ ವೇರ್ ಹಲ್ ಮೂವ್ಮೆಂಟ್ ತುಂಬಾ ಸ್ಲೋ ಇದೆ, ತುಂಬಾ ಅಂದ್ರೆ ತುಂಬಾ ಸ್ಲೋ ಇದ್ರೆ ಆ ತರ ನಾವು ಸರ್ಜನ್ಸ್ ಹೆಲ್ಪ್ ತಗೊಂಡು ಸ್ವಲ್ಪ ಬೇಗ ಮೂವ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತೀವಿ. ಅಂದ್ರೆ ಎಲ್ಲರಿಗೂ ಎಲ್ಲ ಇದರಲ್ಲೂ ಇದನ್ನ ಮಾಡ್ಕೊಂಡ್ಬಿಡಿ ಸರಿ ಹೋಗ್ಬಿಡುತ್ತೆ ಬೇಗ ಅಂತ ಹೇಳೋಕೆ ಇಲ್ಲ ಇಲ್ಲ. ಒಟ್ಟಾರೆ ಈಗ ನೀವು ಏನ್ ಹೇಳೋಕ್ ಬಯಸ್ತೀರಿ ಈ ತರ ಕ್ಲಿಪ್ ನ ಒಂದು ಹಾಕೊಂಡು ಹಲ್ಲನ್ನ ಸರಿಪಡಿಸ್ಕೊಳ್ಳಕ್ಕೆ ಬಂದಿರೋರಿಗೆ? ಮತ್ತೆ ಚಿಕ್ಕ ಮಕ್ಕಳಾಗಿದ್ರೆ ತಂದೆ ತಾಯಿಗಳು ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಹೆಚ್ಚಿರುತ್ತೆ, ಅವರಿಗೆ ಏನ್ ಹೇಳೋಕ್ ಬಯಸ್ತೀರಿ? ವಕ್ರದಂತ ಚಿಕಿತ್ಸೆಯಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಯುವರ್ ನ್ಯಾಚುರಲ್ ಹಲ್ ಇದೆಯಲ್ಲ ಇಸ್ ಪ್ರಿಸರ್ವ್ಡ್. ನೋ ಆರ್ಟಿಫಿಷಿಯಲ್, ಏನು ಎಕ್ಸ್ಟ್ರಾ ಆರ್ಟಿಫಿಷಿಯಲ್ ಡಮ್ಮಿ ಸಿಮೆಂಟ್ ಏನು ಹಾಕಲ್ಲ ನಾವು. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಗಿಫ್ಟ್ ವಿತ್ ದಿಸ್ ಪ್ರೊಫೆಷನ್, ದಟ್ ಯುವರ್ ನ್ಯಾಚುರಲ್ ಹಲ್ ಈಸ್ ಮೇಂಟೈನ್. ಅಂದ್ರೆ ಏನು ಸಹಜವಾಗಿದೆಯೋ ಅದನ್ನೇ ಒಂದ್ ಸ್ವಲ್ಪ ಸರಿಪಡಿಸ್ತೀರಿ, ಆಚೆಯಿಂದ ತಂದು ಏನೋ ಮಾಡಿ ಅದನ್ನ ಸರಿಪಡಿಸುವಂತದ್ದು, ಹಾಗಾಗಿ ಕೃತಕವಾಗಿ ಏನೋ ಮಾಡುವಂತದ್ದು ಇಲ್ಲ. ಆದ್ರೂ ಒಟ್ಟಾರೆ ಅದಕ್ಕೆ ಪೂರ್ಣ ಪರಿಣಾಮ, ಯಾಕಂದ್ರೆ ಎಷ್ಟೋ ಸರ್ತಿ ನಾವು ಅಷ್ಟು ಒಂದೂವರೆ ವರ್ಷ ಹಾಕಿದ್ವಿ ಆದ್ರೂ ಸರಿ ಇರಲಿಲ್ಲ, ಇನ್ನೊಂಚೂರು ಉಳ್ಕೊಳ್ತು, ಈ ತರದೆಲ್ಲ ಮಾತುಗಳು ಬಹಳಷ್ಟು ಸತಿ ಕೇಳಿ ಬರುತ್ತೆ. ಹಾಗಾಗಿ ಅದಕ್ಕೆ ಏನ್ ಹೇಳ್ತೀರಾ ಡಾಕ್ಟರ್?
ಸೊ ಕಾಮನ್ ಆಗಿ ಪೇಷಂಟ್ಸ್ ಕಂಪ್ಲೇಂಟ್ ಅಂದ್ರೆ ತುಂಬಾ ಟೈಮ್ ಆಯ್ತು, ತುಂಬಾ ಒಳಗಡೆ ಹೋಗಿದೆ, ಮುಖ ಚೇಂಜ್ ಆಗಿದೆ, ಈ ತರ ಕ್ವೆಶ್ಚನ್ಸ್ ಅನ್ನ ಒಂದು ಡಾಕ್ಟರ್ ಹೇಳ್ತಾರೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಯು ಶುಡ್ ಲೆಟ್ ದಿಸ್ ಟ್ರೀಟ್ಮೆಂಟ್ ಇದೆಲ್ಲ ಲೈಫ್ ಅಲ್ಲಿ ಒಂದೇ ಸರಿ ಮಾಡಬೇಕು. ಡೂ ಇಟ್ ರೈಟ್, ಡೂ ಇಟ್ ಒನ್ಸ್, ಡೂ ಇಟ್ ರೈಟ್. ಅಂದ್ರೆ ನೀವು ಡಾಕ್ಟರ್ ಇನ್ಸ್ಟ್ರಕ್ಷನ್ಸ್ ಅನ್ನ ಸರಿಯಾಗಿ ಫಾಲೋ ಮಾಡಬೇಕು. ಕೆಲವು ಸರಿ ಕೆಲವು ಹಲ್ಲು ತುಂಬಾ ಸ್ಲೋ ಆಗಿ ಮೂವ್ ಆಗ್ತದೆ, ಅದರಿಂದ ಡಾಕ್ಟರ್ ತಪ್ಪಲ್ಲ, ನಿಮ್ದು ಬಾಡಿ ಇರೋದು, ನಿಮ್ ಬೋನ್ ಸಪೋರ್ಟ್, ಬೋನ್ ಗಟ್ಟಿ ಇದ್ರಿಂದ ಕೆಲವು ಸರಿ ಹಾಗಾಗ್ತದೆ. ಸೊ ಡಿಲೇ ಆದ್ರೂ ತೊಂದರೆ ಇಲ್ಲ, ಯು ಲೆಟ್ ಹಿಮ್ ಫಿನಿಶ್. ಕೆಲವು ಸರಿ ತುಂಬಾ ಒಳಗಡೆ ಹೋಗಿದೆ, ಅರ್ಧದಲ್ಲೇ ತೆಗೆಸ್ಕೊಂಡು ಬಿಡ್ತಾರೆ, ಆದ್ರಿಂದ ಅದು ಫಿನಿಶ್ ಆಗಿರಲ್ಲ. ಸೊ ಈ 1.5 ವರ್ಷ ಇಸ್ ಮಿನಿಮಮ್ ಟೈಮ್. ಕೆಲವು ಸರಿ ಸ್ಟ್ರೆಚ್ ಆಗ್ಬಹುದು, ಬಟ್ ಸ್ಟ್ರೆಚ್ ಆಗದೇ ಇಫ್ ಯು ಕ್ಯಾನ್ ಹ್ಯಾವ್ ಅ ಟಾಕ್ ವಿತ್ ಯುವರ್ ಡಾಕ್ಟರ್, ಅಂಡರ್ಸ್ಟ್ಯಾಂಡ್ ವೈ ದ ಟ್ರೀಟ್ಮೆಂಟ್ ಟೈಮ್ ಇಸ್ ದೇರ್, ದೆನ್ ಐ ಆಮ್ ಶೋರ್ ಯು ವಿಲ್ ಎಕ್ಸ್ಪ್ಲೇನ್. ಸೊ ಡೂ ಇಟ್ ಒನ್ಸ್, ಡೂ ಇಟ್ ರೈಟ್. ವಕ್ರದಂತವನ್ನು ಸರಿಪಡಿಸುವ ಸಾಧ್ಯತೆ ಇದೆ, ಆದರೆ ಅದಕ್ಕೆ ತಾಳ್ಮೆ ಬೇಕಾಗಿದೆ. ತಾಳ್ಮೆ ವಹಿಸಿ ವೈದ್ಯರ ಸೂಚನೆಯನ್ನು ಸಮರ್ಪಕವಾಗಿ ಪಾಲಿಸಿದರೆ ಖಂಡಿತ ವಕ್ರದಂತ ಸರಿಯಾದ ಮುದ್ದಾದ ದಂತ ಪಂಕ್ತಿ ಆಗುವಂತಹ ಎಲ್ಲ ಸಂಭವ ಇದೆ. ಅದನ್ನು ಮಾತ್ರ ಎಚ್ಚರಿಕೆಯಿಂದ ಗಮನಿಸಬೇಕು ಅನ್ನುವ ಮಾತನ್ನು ಡಾಕ್ಟರ್ ಅಕ್ಷಯ್ ಅವರು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸುಂದರವಾದ ಹಲ್ಲುಗಳ ಬಗ್ಗೆ ಹೇಳಿದ್ದೀರಿ, ಸುಂದರವಾದ ಹೂಗಳು ನಿಮ್ಮ. ಥ್ಯಾಂಕ್ ಯು. ಹೆಲ್ತ್ ಸದಾ ಪ್ಲಸ್ ಆಗಿರಬೇಕು, ಯಾವತ್ತಿಗೂ ಮೈನಸ್ ಆಗೋದು ಬೇಡ. ಅಕಸ್ಮಾತ್ ಆಗಿದ್ರೆ ಪರಿಹಾರ ಏನಿದೆ ಅಥವಾ ಯಾವ ಸಮಸ್ಯೆ ಈ ವೇದಿಕೆಯಲ್ಲಿ ಚರ್ಚಿತ ಆಗಬೇಕು ಖಂಡಿತ ನಮಗೆ ತಿಳಿಸಿ. ನಮ್ಮ ವಿಳಾಸ, ನಮ್ಮ ದೂರವಾಣಿ ಸಂಖ್ಯೆ ಇಲ್ಲಿದೆ. ನಿಮಗಾಗಿ, ನಿಮ್ಮ ಆರೋಗ್ಯಕ್ಕಾಗಿ ಹೆಲ್ತ್ ಪ್ಲಸ್. ನಮಸ್ಕಾರ.